Mayat Idaratas Jarthesvabhignaswaraj Tenem Brahma Hridaya Adikavaye Muhyantiyam Surayaha Tejo Vari Mridam Yatha Vinimeha Yatra Trisargo Mrsha Dhamna Svena Sada Nirastha Kuhakam Satyam Param Thimahi. ನನ್ನ ಅಧ್ಯಾತ್ಮ ಬಂಧುಗಳೇ, ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಭಾಗವತವನ್ನ ತಾನು ವೇದವ್ಯಾಸರಿಂದ ಕಲಿತ ಸಮಸ್ತ ಅಧ್ಯಾತ್ಮ ವಿದ್ಯೆಯ ಸಾರಭೂತವಾದಂತಹ ಭಾಗವತವನ್ನ ಹೇಳ್ತೇನೆ ಅಂತ ಹೇಳಿದ ಮಾತನ್ನು ನಿನ್ನೆ ನಾವು ನೋಡಿದ್ವಿ. ಆ ಪದ್ಯದ ಕೆಲವು ಮುಖಗಳನ್ನು ನಾವು ಇವತ್ತು ನೋಡಬೇಕು. ಅವರು ಹೇಳ್ತಾರೆ, ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಧೀತವಾನ್ ದ್ವಾಪರಾದವು ಪಿತುಃ ದ್ವೈಪಾಯನಾತ್ ಅಹಂ. ನಾನೀಗ ಹೇಳ್ತಾ ಇರತಕ್ಕಂಥ ಗ್ರಂಥ ಭಾಗವತಂ ನಾಮ ಪುರಾಣಂ, ಅದಕ್ಕೆ ಹೆಸರು ಭಾಗವತ ಪುರಾಣ ಅಂತ ಹೇಳ್ತಾರೆ. ಭಾಗವತ ಅನ್ನೋ ಶಬ್ದ ಮೂರು ಅರ್ಥದಲ್ಲಿ ಈ ಪುರಾಣಕ್ಕೆ ಅನ್ನೋ ಅರ್ಥವಾಗಿದೆ. ಒಂದು, ಭಗವಂತನನ್ನು ಪ್ರತಿಪಾದಿಸುವಂತಹ ಗ್ರಂಥ, ಆದ್ದರಿಂದ ಭಾಗವತ. ಇದರ ಇನ್ನೊಂದು ವಿಚಿತ್ರ ಏನಂದ್ರೆ, ಸ್ವತಃ ಭಗವಂತನ ಅವತಾರಭೂತರಾದ ವೇದವ್ಯಾಸರೇ ರಚಿಸಿದ ಗ್ರಂಥ, ಭಗವಂತನೇ ರಚಿಸಿದ ಗ್ರಂಥ ಭಾಗವತ, ಭಗವಂತನನ್ನೇ ಪ್ರತಿಪಾದಿಸುವ ಗ್ರಂಥ ಭಾಗವತ. ಇನ್ನೊಂದು ಅರ್ಥ, ಭಗವಂತನ ಭಕ್ತರು ಭಾಗವತರು ಅಂದರೆ ಭಾಗವತರಿಗೆ ಸಂಬಂಧಪಟ್ಟ ಗ್ರಂಥ ಭಾಗವತ, ಭಗವದ್ ಭಕ್ತರಿಗೆ ಪ್ರಿಯವಾದ ಗ್ರಂಥ ಭಾಗವತ. ಹೀಗೆ ಈ ಭಾಗವತ ಶಬ್ದ ಮೂರು ಅರ್ಥದಲ್ಲೂ ಈ ಗ್ರಂಥದಲ್ಲಿ ಅನ್ವರ್ಥವಾಗಿದೆ. ಭಗವಂತನೇ ರಚಿಸಿದ ಗ್ರಂಥ, ಭಗವಂತನನ್ನು ಪ್ರತಿಪಾದಿಸುವ ಗ್ರಂಥ, ಭಗವದ್ ಭಕ್ತರಿಗೆ ಪ್ರಿಯವಾದ ಗ್ರಂಥ. ಹಾಗಾಗಿ ಇದನ್ನು ಭಾಗವತ ಅಂತ ಹೆಸರಿಟ್ಟುಕೊಂಡು, ಒಂದು ದೃಷ್ಟಿಯಿಂದ ಎಲ್ಲವೂ ಭಾಗವತವೇ ಅಲ್ವಾ, ಭಗವಂತನ ಹೆಸರಲ್ಲದ ನಾಮವೇ ಇಲ್ಲ, ಎಲ್ಲ ಶಬ್ದವೂ ಭಗವಂತನನ್ನು ಹೇಳುತ್ತೆ ಅನ್ನುವ ನೆಲೆಯಲ್ಲಿ ಎಲ್ಲವೂ ಭಾಗವತವೇ. ಆದರೆ ಎಲ್ಲವನ್ನೂ ಭಗವಂತ ರಚಿಸಿದ ಭಾಗವತ ಅಲ್ಲ, ಭಗವಂತನನ್ನು ಹೇಳುವ ಆದರೂ ಕೂಡ. ಆ ಇನ್ನೊಂದು ಮುಖ ಇದೆ, ಎಲ್ಲವೂ ಭಗವಂತನನ್ನು ಹೇಳುತ್ತೆ ಯಾವಾಗ, ಅದು ಎಲ್ಲ ನಾಮವೂ ಭಗವಂತನ ಪರವಾಗಿ ನಾವು ಅನುಸಂಧಾನ ಮಾಡಿಕೊಂಡಾಗ, ಇಲ್ಲದೇ ಇದ್ರೆ ಅದು ಲೌಕಿಕ ಮಾತೆ, ಅದಕ್ಕೂ ಭಗವತ್ಪರವಾದ ಒಂದು ಅರ್ಥ ಇದೆ ಅದು ಬೇರೆ ಮಾತು. ಆದರೆ ಉದ್ದೇಶ ಇಲ್ಲ, ಅರ್ಥ ಅದು ಇದ್ದರೂ ಆಡುವವರಿಗೆ ಆ ಉದ್ದೇಶ ಇಲ್ಲ, ಅವರಿಗೆ ಲೌಕಿಕವಾದ ಮಾತನ್ನೇ ಆಡುವ ಉದ್ದೇಶ. ಕೇವಲ ಭಗವಂತನನ್ನೇ ಉದ್ದೇಶವಾಗಿಟ್ಟುಕೊಂಡು ರಚಿತವಾದ ಗ್ರಂಥ, ಆದ್ದರಿಂದ ಇದು ವಿಶೇಷತಃ ಭಾಗವತ. ಇದಂ ಭಾಗವತಂ ನಾಮ ಪುರಾಣಂ. ಪುರಾಣ ಅಂತಂದ್ರೆ ಪ್ರಾಚೀನ ಗ್ರಂಥ ಅಂತ ಒಂದರ್ಥ. ಎಷ್ಟು ಹಿಂದಕ್ಕೆ ಹೋದರೂ ಅದು ಹಿಂದೆ ಇದ್ದದ್ದು, ಮತ್ತು ಅದು ಎಷ್ಟು ಹಳತಾದರೂ ಅಷ್ಟೇ ನವೀನ, ಎಂದೂ ಹೊಸತನವನ್ನು ಕಳಕೊಳ್ಳದ ಹಳೆಯ ಗ್ರಂಥ ಅನ್ನೋದು ಇನ್ನೊಂದು ಅರ್ಥ. ಪುರಾತನವನು, ಎಷ್ಟು ಹಿಂದೆ ಹೋದರೂ ಅದು ಅದಕ್ಕಿಂತ ಹಿಂದೆಯೂ ಇದ್ದದ್ದು. ಯಾಕೆಂದ್ರೆ ಈ ಜ್ಞಾನ ಪರಂಪರೆಯನ್ನ ಯಾವುದೋ ಒಂದು ಕಾಲಘಟ್ಟದಲ್ಲಿ ಯಾರೂ ಪ್ರಾರಂಭಿಸಿದವರಲ್ಲ. ಆದರೆ ಎಷ್ಟು ಹಿಂದೆ ಇತ್ತೋ ಅಷ್ಟೇ ನವೀನವೂ ಹೌದು. ಕೆಲವು ಹಳತು ಅಂದ್ರೆ ನಾವು ಹಳತು ಹೌದು, ಬಟ್ ನಾಟ್ ಔಟ್ ಡೇಟೆಡ್. ನವ ಯಾವತ್ತೂ ಔಟ್ ಡೇಟೆಡ್ ಅಲ್ಲ, ಯಾವತ್ತೂ ಹೊಸದೇ ಅಲ್ಲ, ಸದಾ ನವ. ಅದು ಪುರಾಣ. ಎಂಥ ಪುರಾಣ? ಅದಕ್ಕೊಂದು ವಿಶೇಷಣ ಕೊಡ್ತಾರೆ, ವೇದ ಸಂಹಿತಂ ಅಂತ, ಬ್ರಹ್ಮ ಸಂಹಿತಂ ಅಂತ. ಇದಂ ಭಾಗವತಂ ನಾಮ ಪುರಾಣಂ ಬ್ರಹ್ಮ ಸಂಹಿತಂ ಅಂತ. ಬ್ರಹ್ಮ ಸಂಹಿತಂ ಅನ್ನುವುದಕ್ಕೆ ಎರಡು ವಿಧವಾದಂತಹ ಅರ್ಥ, ಆ ಶಬ್ದ ಎರಡು ವಿಧದಲ್ಲಿ ತೆರೆದುಕೊಳ್ಳುತ್ತೆ. ಬ್ರಹ್ಮ ಅಂತ ಅನ್ನೋದಕ್ಕೆ ಎರಡು ಅರ್ಥ ಇದೆ. ಬ್ರಹ್ಮ ಅಂದ್ರೆ ಒಂದು ಶಬ್ದದಲ್ಲಿ ದೊಡ್ಡದು ವೇದ, ಒಂದು ಸಮಸ್ತ ಪ್ರಪಂಚದಲ್ಲಿರುವ ವಸ್ತುಗಳಲ್ಲಿ ದೊಡ್ಡ ವಸ್ತು ಅದು ಭಗವಂತ. ಹಾಗಾಗಿ ಬ್ರಹ್ಮ ಅಂತಂದ್ರೆ ಭಗವಂತ ಅಂತ ಒಂದರ್ಥ, ಶಬ್ದ ಪ್ರಪಂಚದಲ್ಲಿ ಬ್ರಹ್ಮ ಅಂದ್ರೆ ವೇದ ಅಂತ. ಹಾಗಾಗಿ ಬ್ರಹ್ಮ ಅನ್ನೋದಕ್ಕೆ ವೇದ ಅಂತ ಒಂದರ್ಥ, ವೇದವೇದ್ಯನಾದ ಭಗವಂತ ಅಂತ ಒಂದರ್ಥ. ಈಗ ಮೊದಲು ಭಗವಂತ ಅನ್ನೋ ಅರ್ಥವನ್ನು ಇಟ್ಟುಕೊಳ್ಳೋಣ, ಯಾಕೆಂದ್ರೆ ಹೆಸರೇ ಭಾಗವತ ಅಂತ, ಭಗವಂತನ ಕುರಿತಾದ ಗ್ರಂಥ. ಯಾಕೆಂದ್ರೆ ಇದು ಬ್ರಹ್ಮ ಸಂಹಿತಂ ಅಂದು, ಸಂಹಿತ ಅಂದ್ರೆ ಚೆನ್ನಾಗಿ ತಿಳಿಯಲ್ಪಟ್ಟದ್ದು.
ಯಾವುದರಿಂದ ಬ್ರಹ್ಮ ಅಂದರೆ ಭಗವಂತ ಸಂಹಿತ ಚೆನ್ನಾಗಿ ತಿಳಿಯಲ್ಪಡ್ತಾನೋ ಅದು ಬ್ರಹ್ಮ ಸಂಹಿತ. ಅಂದರೆ ಭಗವಂತನ ಬಗೆಗೆ ನಮಗೆ ಯಥಾರ್ಥವಾದ ಅರಿವನ್ನು ಚೆನ್ನಾಗಿ ಕೊಡ್ತಕ್ಕಂಥ ಗ್ರಂಥ. ಆದ್ದರಿಂದಲೇ ಎರಡನೇ ಅರ್ಥ ಬ್ರಹ್ಮ ಸಂಹಿತ. ಬ್ರಹ್ಮ ಅಂದರೆ ವೇದ, ಸಂಹಿತ ಅಂತಂದರೆ ಸಮಾನ ಅಂತ ಅರ್ಥ ಸಂಸ್ಕೃತದಲ್ಲಿ. ವೇದ ತುಲ್ಯವಾದ ಗ್ರಂಥ ಪಂಚಮ ವೇದ. ವೇದಕ್ಕೆ ಭಗವಂತನನ್ನು ತಿಳಿಸುವಲ್ಲಿ ವೇದಕ್ಕೆ ಸಮಾನವಾಗಿರತಕ್ಕಂಥ ಗ್ರಂಥ ಅದು. ಅಪೌರುಷೇಯ, ಇದು ಪೌರುಷೇಯ ಅಷ್ಟೇ, ಎರಡೂ ವೇದವೇ, ಇದು ಪೌರುಷೇಯವೇ. ಹೀಗೆ ಭಗವಂತನನ್ನು ಚೆನ್ನಾಗಿ ತಿಳಿಸುವ ವೇದ ತುಲ್ಯವಾದ ಭಾಗವತವೆಂಬ ಪುರಾಣವನ್ನು ನಾನು ನಿನಗೆ ಹೇಳ್ತೇನೆ ಅಂತ ಋಷಿಕಾಚಾರ್ಯ. ಅದೇನು ಎಂದು ಅದರ ಹಿನ್ನೆಲೆ ಏನು ನಮಗೊತ್ತಿದೆ. ನಾವು ಪ್ರಥಮ ಸ್ಕಂದದಲ್ಲಿ ಭಾಗವತದ ಹಿನ್ನೆಲೆ ಎಲ್ಲ ತಿಳ್ಕೊಂಡೆವು. ಅದನ್ನು ವೇದವ್ಯಾಸರು ಮೊದಲು ರಚನೆ ಮಾಡಿದ್ದು, ಶುಕಾಚಾರ್ಯ ಹೇಳಿದ್ದು, ಅದರ ನಂತರ ಶುಕಾಚಾರ್ಯ ಪರೀಕ್ಷಿತ ರಾಜನ ಹೇಳಿದ್ದು, ಇದೆಲ್ಲ ಬೆಳವಣಿಗೆ ಗೊತ್ತಿದೆ ನಮಗೆ. ಆದರೆ ಈ ಪರೀಕ್ಷಿತ ರಾಜನ ಶುಕಾಚಾರ್ಯ ಹೇಳುವಾಗ ಈ ಭಾಗವತದ ಹಿನ್ನೆಲೆ ಅವರಿಗೆ ಗೊತ್ತು. ಎಲ್ಲಿಂದ ಬಂತಿದು ಈ ಪುರಾಣ? ಅಧೀತವಾನ್ ದ್ವಾಪರಾದವು ಪಿತುಃ ದ್ವೈಪಾಯನಾದ. ನನ್ನ ತಂದೆಯಾದ ದ್ವೈಪಾಯನರಿಂದ ನಾನು ಅಧ್ಯಯನ ಮಾಡಿದ ಗ್ರಂಥ. ಅಂದ್ರೆ ಮೊದಲು ದ್ವೈಪಾಯನರು ರಚನೆ ಮಾಡಿದ್ದು, ಅದರ ಮೊದಲ ಶ್ರೋತೃ ಶುಕಾಚಾರ್ಯ. ಅದ ಒಂದು ದೃಷ್ಟಿಯಿಂದ ಇದು ಹರಿಹರರ ಸಂಭಾಷಣೆ. ಹರಿ ಹೇಳಿದ್ದು, ಹರ ಕೇಳಿದ್ದು. ಶುಕಾಚಾರ್ಯಂದು ಶಿವ, ವೇದವ್ಯಾಸಂದು ವಿಷ್ಣು. ಇದು ಹರಿಹರರ ಸಂಭಾಷಣ ರೂಪವಾಗಿರ್ತಕ್ಕಂಥ ಸಂಭಾಷಣೆ ಇಲ್ಲ. ಶುಕಾಚಾರ್ಯರು ಅಪ್ಪನ ಹತ್ರ ಪ್ರಶ್ನೆಯೇ ಮಾಡುವುದಿಲ್ಲ. ಹರಿ ವಕ್ತ, ಹರ ಶ್ರೋತ ಅಷ್ಟೇ. ವಕ್ತರು ಶ್ರೋತೃ, ವಕ್ತೃಶ್ರೋತೃಗಳಾಗಿ ಹರಿಹರವೇ ಇರತಕ್ಕಂಥ ಒಂದು ಗ್ರಂಥ. ಪಿತುಃ ದ್ವೈಪಾಯನಾದ ಅಹಂ ಅಧೀತವಾನ್, ನಾನಿದನ್ನ ಅಧ್ಯಯನ ಮಾಡಿದೆ. ನೋಡಿ ಈ ಮಾತನ್ನು ನಾವು ಗಮನಿಸಬೇಕು. ಶ್ರವಣ ಮಾಡಿದೆ ಅಂತ ಹೇಳೋದಿಲ್ಲ ಅವರು. ನಾನು ನಮ್ಮ ಅಪ್ಪ ಹೇಳಿದಾಗ ಕೇಳಿಸಿಕೊಂಡೆ ಅಂತ ಹೇಳೋದಿಲ್ಲ. ಯಾಕೆಂದ್ರೆ ಕೇಳಿಸಿಕೊಳ್ಳುವುದು ಅದು ಎರಡು ಥರ ಇರ್ತದೆ. ಕಿವಿಗೆ ಬೀಳುತ್ತೆ, ಬೇಡ ಅಂದ್ರೂ ಕೇಳಿಸಿಕೊಳ್ತೇವೆ ನಾವು. ಇವಾಗ ಹೊರಗಡೆಯಿಂದ ಹಣ್ಣು ಮಾರುವವರು ಕೂಗ್ತಾರೆ, ಅದನ್ನು ಕೇಳಿಸಿಕೊಳ್ತೇವೆ ನಾವು. ಬೇಕಾಗಿ ಅಲ್ಲ, ಕೇಳಿದ್ರೆ ಉಪಾಯ ಇಲ್ಲ, ಕಿವಿಗೆ ಬೀಳುತ್ತೆ ಬೇಡ ಅಂದ್ರು. ಹಾಗೆ ಕೇಳಿಸಿಕೊಳ್ಳೋದು ಇರುತ್ತೆ. ಅವರ ಸದ್ದು ನಮಗೆ ಬೇಡ ಆಗುತ್ತೆ, ನಮ್ಮ ಸದ್ದು ಅವರಿಗೆ ಬೇಡ ಆಗುತ್ತೆ. ಅಯ್ಯೋ ಸುಮ್ಮನೆ ಅವಳಿಗೆ ಏನೋ ಬದಲ ಮಾಡ್ತಾ ಇದ್ದಾರೆ, ನಮ್ಮ ವ್ಯಾಪಾರ ತೊಂದರೆ ಆಗುತ್ತೆ ಅಂತ ಅವ್ರು ಯೋಚಿಸ್ತಾರೆ. ಅವರು ಸುಮ್ಮನೆ ಬಾಳೆಹಣ್ಣಿನ ಮಾರಾಟದಲ್ಲಿ ಅಧ್ಯಾತ್ಮಕ್ಕೆ ತೊಂದರೆ ಮಾಡ್ತಾರೋ ಅಂತ ನಾವು ಯೋಚಿಸ್ತೇವೆ. ಯಾರಿಗೆ ಯಾವಾಗ ಇಷ್ಟವೋ ಆ ಸದ್ದು ಅವ್ರಿಗೆ ಬೇಕು. ಅದರಿಂದ ಕೇಳುವುದು ಅಂದ್ರೆ ಅನಿವಾರ್ಯವಾಗಿ ಕೇಳುವುದು ಉಂಟು, ಕೇಳಿದ್ದನ್ನು ಮರೆತು ಬಿಡುವುದು ಉಂಟು, ಕೇಳಿದ್ದನ್ನು ಮನನ ಮಾಡದೆ ಅಲಕ್ಷಿಸುವುದು ಉಂಟು. ಅದಕ್ಕೋಸ್ಕರ ಬರೀ ಕೇಳಿದ್ದೆಲ್ಲ ಅಧೀತವಾನ್ ಅಂದ್ರು. ನಾನು ಇದನ್ನು ನಮ್ಮ ಅಪ್ಪನ ಬಳಿ ಅಧ್ಯಯನ ಮಾಡಿದೆ ಅಂತ. ಅಧ್ಯಯನ ಮಾಡಿದ್ರು ಚೆನ್ನಾಗಿ ತಿಳ್ಕೊಂಡು ಅದನ್ನು ಮನನ ಮಾಡಿ ತಿಳ್ಕೊಂಡೆ ಅಂತ. ಅಧೀತವಾನ್ ಇದು ಹೂದ ಉಪಾಯನಾದ ನಮ್ಮ ತಂದೆ ವೇದವ್ಯಾಸರಿಂದಲೇ ನಾನು ಕೇಳಿದೆ. ಇದರ ರಚನೆ ಮಾಡಿದ ವೇದವ್ಯಾಸರು ನನಗೆ ಹೇಳಿದರು ಅಂತ. ಇಲ್ಲಿ ಪಿತುಹು ಅನ್ನತಕ್ಕಂತಹ ಮಾತಿನಲ್ಲಿ ಒಂದು ವಿಶೇಷ. ನಮ್ಮಪ್ಪನೇ ನನಗೆ ಹೇಳಿದ್ದು ಅಂದ್ರೆ ವೇದದಲ್ಲಿ ಒಂದು ಮಾತಿದೆ, ನಾಪುತ್ರಾಯ ಕದಾಚನ. ವೇದವಿದ್ಯೆಯನ್ನ ಮಕ್ಕಳಿಲ್ಲದವರಿಗೆ ಹೇಳಬೇಡ ಅಂತ. ಅದರ ಅರ್ಥ ಇದನ್ನ ತಪ್ಪು ಅರ್ಥ ಮಾಡುವವರು ಉಂಟು. ಎಷ್ಟೋ ಮಂದಿ ಸಂತಾನ ಇಲ್ಲದಿದ್ದವರಿಗೆಲ್ಲ ತಲಗಿಸಿ, ಅಯ್ಯೋ ಮಕ್ಕಳಿಲ್ಲದವರು ಹೇಳಬೇಡ ಅಂತ ಹೇಳಿದ್ದಾರೆ, ನಮಗೆ ಮಕ್ಕಳಿಲ್ಲ, ಅದಕ್ಕೇನು ಮಾಡಬೇಕು, ಸತ್ತಕಾರ ತಗೋಬೇಕು ಒಂದು ಮಗುವನ್ನ, ಇದ್ರೆ ನಮ್ಗೆ ವೇದಾಧಿಕಾರ ಹೋಗೋದಿಲ್ಲ ಅಂತೆಲ್ಲ ಕೆಲವರು ಗಾಬರಿ ಆಗೋದು. ಆ ಅರ್ಥ ಅಲ್ಲ. ಅದು ಯಾಕೆ ಹೇಳಿದ್ದು ಅಂದ್ರೆ ಅಲ್ಲಿ ಪುತ್ರ ಅಂತಂದ್ರೆ ಉತ್ತರಾಧಿಕಾರಿ ಅಂತ ಅರ್ಥ. ಜ್ಞಾನದ ಉತ್ತರಾಧಿಕಾರಿ, ಆಸ್ತಿಯ ಉತ್ತರಾಧಿಕಾರಿ ಅಲ್ಲ, ಜ್ಞಾನದ ಉತ್ತರಾಧಿಕಾರಿ. ಅಂದ್ರೆ ನಿನ್ನಿಂದ ಈ ವಿದ್ಯೆಯನ್ನು ಪಡೆಯುವ ಇನ್ನೊಬ್ಬ ಇಲ್ಲದೇ ಇದ್ರೆ ಅಂಥವ್ರಿಗೆ ವಿದ್ಯೆ ಹೇಳಿ ಏನು ಬೇಕು ಅಂತ. ಯಾಕಂದ್ರೆ ಅವನಲ್ಲಿ ಒಂದು ನಾಶವಾಗ್ಬಿಡುತ್ತೆ ಆ ವಿದ್ಯೆ. ವಿದ್ಯೆ ಕೊಟ್ಟದ್ದು ಅದು ಮುಂದುವರಿಯಬೇಕು. ಹಾಗಾದ್ರೆ ಅವನು ಯಾರಿಗೂ ಒಬ್ಬ ಉತ್ತರಾಧಿಕಾರಿಗೆ ಜ್ಞಾನ ಕೊಡುವ ಸಾಧ್ಯತೆ ಇಲ್ಲದೇ ಇದ್ರೆ ಅಂಥವನಿಗೆ ಕೊಡಬೇಡ ವಿದ್ಯೆ ಅಂತ. ಈಗ ಅವ್ರು ಯಾರಿಗೂ ಪಾಠ ಹೇಳೋದೇ ಇಲ್ಲ, ಅವನ ತಲೆಮಾರಿಗೆ ನಿಂತು ಹೋಗಿದೆ ಆ ವಿದ್ಯೆ. ಆ ರೀತಿ ವಿದ್ಯೆಯನ್ನು ಹೇಳಬೇಡ. ಹಾಗಾಗಿ ಅಲ್ಲಿ ನಾಪುತ್ರಾಯ ಅಂತಂದಾಗ ವಿದ್ಯೆಯ ಪರಂಪರೆ ಮುಂದುವರೆದುಕೊಂಡು ಹೋಗಬೇಕು, ಉತ್ತರಾಧಿಕಾರಿ ಇರಬೇಕು. ಇದು ಒಂದು. ಆಮೇಲೆ ತಂದೆ ಮಗನಿಗೆ ಹೇಳುವುದು ಅನ್ನುವಾಗ ಇನ್ನೊಂದು ಮುಖ ಇದೆ. ನಾವು ಇವಾಗ ಇಂದ್ರ ಮತ್ತು ವಿರೋಚನ ಇಬ್ರು ಬ್ರಹ್ಮದೇವರ ಹತ್ರ ಪಾಠಕ್ಕೆ ಹೋಗಿದ್ದು. ಅದು ಇಂದ್ರನಿಗೆ ಪಾಠ ಹೇಳಬೇಕು ಅಂತ ಮನಸ್ಸಿತ್ತಂತೆ ಬ್ರಹ್ಮದೇವರಿಗೆ, ಚತುರ್ಮುಖನಿಗೆ. ಮತ್ತು ವಿರೋಚನಿಗೆ ಅವನಿಗೆ ಅರ್ಥ ಆಗಬಾರದು ಅಂತಿತ್ತು. ಇಬ್ರು ಒಟ್ಟಿಗೆ ಕೂತಿದ್ದಾರೆ ಪಾಠಕ್ಕೆ, ಅವನಿಗೆ ಅರ್ಥ ಆಗುವಾಗ ಇವನಿಗೆ ಅರ್ಥ ಆಗದಾಗಿ ಹೇಳಿದರು. ಉಪಾಧ್ಯಾಯನಿಗೆ ಶಿಷ್ಯನ ಮೇಲೆ ವಾತ್ಸಲ್ಯ ಇಲ್ಲದೇ ಇದ್ದರೆ ಶಿಷ್ಯ ಪಾಠ ಕೇಳಿದರೂ ಅವನಿಗೆ ಅದು ಗ್ರಹಣ ಆಗುವುದಿಲ್ಲ. ಯಾಕೆಂದ್ರೆ ಒಂದು ಶಾಸ್ತ್ರ ಏನ್ ಹೇಳ್ತಾರೆ ಅಂದ್ರೆ, ಯದ್ದದ್ಯಾತ್ ಪ್ರಸನ್ನ ಗುರುಹು ಯದ್ದದ್ಯಾತ್ ಶಿಷ್ಯಾಯ ತತ್ಫಲತೆ ಅಂತ.
ಗುರು ಪ್ರಸನ್ನನಾಗಿ ಮನಃಪೂರ್ವಕವಾಗಿ ಕೊಟ್ಟ ವಿದ್ಯೆ ಮಾತ್ರವೇ ಫಲಿಸುತ್ತೆ. ಗುರು ಅಪ್ರಸನ್ನನಾಗಿ ಅರ್ಧ ಮನಸ್ಸಿನಿಂದ ಬೇಗೋ ಬೇಡವಂತ ಕೊಟ್ಟ ವಿದ್ಯೆ ವಿದ್ಯಾರ್ಥಿಗೆ ಶಿಷ್ಯನಿಗೆ ಫಲಿಸುವುದಿಲ್ಲ. ಯದ್ದದ್ಯಾತ ಸುಪ್ರಸನ್ನ ಧೀಹಿ. ಆದ್ರಿಂದ ತಂದೆ ಮಗನಿಗೆ ಹೇಳುವುದು ಅಂದ್ರೆ ಇದು ನಿಜವಾಗಿ ಪ್ರೀತಿಯಿಂದ ಕೊಟ್ಟ ವಿದ್ಯೆ, ಬೇಗೋ ಬೇಡವಂತ ಕೊಟ್ಟದ್ದಲ್ಲ. ಬೇರೆ ಎಲ್ಲ ಶ್ರೋತೃಗಳಿದ್ದರು, ಬೇರೆ ಪುರಾಣಗಳಿಗೆ ಶ್ರೋತೃಗಳು ಬೇರೆ ಇದ್ರೆ ಇದನ್ನ ಶುಕಾಚಾರ್ಯರಿಗೆ ಕೊಟ್ಟರುವಂತಂದ್ರೆ ಅತ್ಯಂತ ವಿಶಿಷ್ಟವಾದ ಸಂಗತಿ ಅಂತ ತನ್ನ ಅತ್ಯಂತ ಪ್ರೀತಿಪಾತ್ರನಾದಂಥ ಶಿಷ್ಯನೂ ಹೌದು ಮಗನೂ ಹೌದು ಅಂತ ಶುಕನಿಗೆ ಹೇಳಿದರು. ಇದು ತಂದೆ ಮಕ್ಕಳ ಸಂವಾದ, ತಂದೆ ಮಕ್ಕಳ ಸಂವಾದದಲ್ಲಿ ನಿಜವಾದಂತಹ ಒಂದು ಆತ್ಮೀಯತೆ ಇತ್ತು. ಆದ್ರಿಂದ ಪಿತುಹು ದ್ವೈಪಾಯನ ಅಹಂ ಅಧೀತವಾನ್. ವೇದವ್ಯಾಸರಿಗೆ ದ್ವೈಪಾಯನ ಅಂತ ಹೆಸರು. ಅವರ ಹೆಸರು ದ್ವೈಪಾಯನ ಅಲ್ಲ, ಅವರ ಹೆಸರು ವೇದವ್ಯಾಸ ಹೆಸರೇನು ಗೊತ್ತಾ? ಎರಡು ಅವತಾರಗಳಿಗೆ ಒಂದೇ ಹೆಸರು, ಏಕಕಾಲದಲ್ಲಿದ್ದ ಎರಡು ಅವತಾರಗಳು. ಕೃಷ್ಣ ಅಂತ ವಸುದೇವ ಪುತ್ರನಾದ ಕೃಷ್ಣನಿಗೂ, ಕೃಷ್ಣ ವಸುದೇವ ಪುತ್ರನಾದ ಭಗವಂತನ ಅವತಾರ. ಇವರು ಕೃಷ್ಣ ದ್ವೈಪಾಯನ, ಕೃಷ್ಣ ಅಂತ ಹೆಸರು ಇವರು, ಇಬ್ಬರಿಗೂ ಕೃಷ್ಣ ಅಂತ ಹೆಸರು. ವೇದಗಳನ್ನು ವಿಭಾಗ ಮಾಡಿದ್ದರಿಂದ ಬಂದ ಟೈಟ್ಲ್ ವೇದವ್ಯಾಸ ಅನ್ನೋದು. ಯಮುನಾ ದ್ವೀಪದಲ್ಲಿ ಹುಟ್ಟಿದ್ದರಿಂದ ಬಂದ ಹೆಸರು ದ್ವೈಪಾಯನ ಅಂತ. ದ್ವೈಪಾಯನ ಅನ್ನೋದು ಒಂದು ಅಜೆಕ್ಟಿವ್ ಆಗಿದ್ದದ್ದು ಹೊರತು ನಿಜವಾದ ನಾಮ ಕೃಷ್ಣ ಅಂತ. ಹಾಗಾಗಿ ಇದೊಂದು ವಿಚಿತ್ರ ಸಂಗತಿ, ಏಕಕಾಲದಲ್ಲಿ ಎರಡು ಅವತಾರಗಳು, ಎರಡು ಅವತಾರಗಳಿಗೂ ಹೆಸರು ಕೃಷ್ಣ ಅಂತ. ಕೃಷ್ಣ ದ್ವೈಪಾಯನ. ಅದರಿಂದ ಕೃಷ್ಣ ಅನ್ನೋ ಹೆಸರನ್ನು ಜನ ಹೇಳಿದ್ರೆ ಯಾರು ಗೊತ್ತಾಗುದಿಲ್ಲ ಅಂದ್ರೆ ಇವರನ್ನ ಕೃಷ್ಣ ಅಂತ ಕರೆದುಬಿಟ್ಟು ವ್ಯಾಸರು ದ್ವೈಪಾಯನರು ಅಂತ ಕರೆದರು. ಕೃಷ್ಣ ಅವನೇ ಎಂಟನೇ ಅವತಾರದ ಕೃಷ್ಣ, ಕೃಷ್ಣ ಅನ್ನೋ ಶಬ್ದದಿಂದ ರೂಢಿಗೆ ಬಂತು. ಈ ಅವತಾರವನ್ನು ವ್ಯಾಸ ಅಂತ ಕರೆದ್ರು, ವೇದವ್ಯಾಸ ಅಂತ ಕರೆದ್ರು, ದ್ವೈಪಾಯನ ಅಂತ ಕರೆದ್ರು. ಅವರ ಬಳಿ, ನಮ್ಮ ಅಪ್ಪನ ಬಳಿಯೇ ನಾನು ಓದಿದಂಥ ವಿದ್ಯೆ, ಅವರೇ ನನಗೆ ಹೇಳಿದಂಥ ವಿದ್ಯೆ ಅದನ್ನು ನಾನು ಹೇಳ್ತೇನೆ. ಇವಾಗ ಭಾಗವತ ಶಬ್ದದ ನಿರ್ವಚನ ಹೇಳಿದಾಗ, ಒಂದು ಭಾಗವತ ಅಂತಂದ್ರೆ ಭಗವಂತನ ವಿಷಯಕವಾದ್ದು, ಬ್ರಹ್ಮ ಸಂಹಿತಂ ಭಗವಂತನ ಚೆನ್ನಾಗಿ ತಿಳಿಸುವಂತಹದ್ದು ಅಂತ ಹೇಳಿದರು. ವೇದಕ್ಕೆ ಸಮಾನವಾದ್ದು, ಅದರಿಂದ ಭಾಗವತ. ಮತ್ತೊಂದು ನಮ್ಮ ಅಪ್ಪನ ಹೇಳಿದ್ದು, ಅಪ್ಪ ಯಾರು? ವೇದವ್ಯಾಸರು, ಭಗವಂತನ ಅವತಾರ, ಅದರಿಂದ ಭಗವತ್ ಪ್ರಣೀತವಾದಂತಹ ಭಾಗವತ. ನನ್ನಂತಹ ಭಗವತ್ ಭಕ್ತರು ಮೆಚ್ಚಿ ಕೇಳಿದ್ದು, ಅದರಿಂದ ಭಾಗವತ. ಯಾವಾಗ ಕೇಳಿದ್ದು? ದ್ವಾಪರ ಆದವು, ದ್ವಾಪರ ಯುಗದ ಆದಿಯಲ್ಲಿ ಅಂತ ಕಾಣುತ್ತೆ ಮೇಲನೋಟಕ್ಕೆ. ದ್ವಾಪರ ಯುಗದ ಆದಿ ಅಂತಂದ್ರೆ ಈಗ ಶುಕಾಚಾರ್ಯರು ಹೇಳ್ತಾ ಇರೋದು ಯಾವಾಗ? ಇದು ಕಲಿಯುಗಾದಿಯಲ್ಲಿ, ಕಲಿಯುಗಾದಿಯಲ್ಲಿ ಹೇಳ್ತಾ ಇರೋದು. ದ್ವಾಪರದ ಆದಿಯಲ್ಲಿ ಈ ಗ್ರಂಥವನ್ನ ವೇದವ್ಯಾಸರು ಶುಕಾಚಾರ್ಯ ಹೇಳಿದ್ದು ಅಂತಂದ್ರೆ ಎಷ್ಟು ವರ್ಷದ ಹಿಂದೆ ಆಯಿತು? ದ್ವಾಪರ ಯುಗ ಮುಗಿದು ಕಲಿಯುಗ ಪ್ರಾರಂಭ ಆಗಿದೆ. ಈಗ ದ್ವಾಪರ ಯುಗದ ಅವಧಿ ಎಷ್ಟು? 864,000 ವರ್ಷ. ಹಾಗಾದ್ರೆ ದ್ವಾಪರದ ಆದಿಯಲ್ಲಿ 8.5 ಲಕ್ಷ ವರ್ಷದ ಹಿಂದೆ ಹೇಳಿದ್ದು, ಅವಾಗ ವೇದವ್ಯಾಸರ ಅವತಾರವೇ ಮಾಡಿರಲಿಲ್ಲ. ವೇದವ್ಯಾಸರ ಅವತಾರ ಮಾಡಿದ್ದೆ ದ್ವಾಪರದ ಅಂತ್ಯದಲ್ಲಿ. ಕೃಷ್ಣನಿಗಿಂತ ವೇದವ್ಯಾಸರು 7.5 ಶತಮಾನ ದೊಡ್ಡವರಷ್ಟೇ. ಯಾಕೆಂದ್ರೆ ಧೃತರಾಷ್ಟ್ರ ವೇದವ್ಯಾಸರ ಮಗ, ಪಾಂಡು ರಾಜ ವೇದವ್ಯಾಸರ ಮಗ, ಅಂಬಿಕೆಯಲ್ಲಿ ಧೃತರಾಷ್ಟ್ರ ಹುಟ್ಟಿದ್ದು, ಅಂಬಿಕೆಯಲ್ಲಿ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ರು. ಈ ಅಂಬಿಕೆ ಅಂಬಾಲಿಕೆಯಲ್ಲಿ ಧೃತರಾಷ್ಟ್ರ ಪಾಂಡು ಹುಟ್ಟಿದ್ದು ವೇದವ್ಯಾಸರಿಂದ. ವೇದವ್ಯಾಸರಿಂದ ಧೃತರಾಷ್ಟ್ರ ಹುಟ್ಟುವಾಗ ವೇದವ್ಯಾಸರ ಅವತರಿಸಿ ಎಷ್ಟು ವರ್ಷ ಆಗಿತ್ತು ಲೆಕ್ಕ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ವೇದವ್ಯಾಸರ ಕಾಲ, ಧೃತರಾಷ್ಟ್ರನಿಗೆ ವೇದವ್ಯಾಸರು ಅಪ್ಪ, ಅವರಿಗೆ ಎಷ್ಟು ವರ್ಷ ಆವಾಗ? ಧೃತರಾಷ್ಟ್ರ ಹುಟ್ಟುವಾಗ ವೇದವ್ಯಾಸರು ಎಷ್ಟು ವರ್ಷ ಅಂತ ಅವರು ಪುರಾಣದಲ್ಲಿ ಅವರು ತನ್ನ ಲೆಕ್ಕ ವಯಸ್ಸು ಹೇಳಿದ್ದಾರೆ. ವ್ಯಾಸ ಷಟ್ಶತ ವರ್ಷೀಯ ಧೃತರಾಷ್ಟ್ರಂ ಅಧೀಜನದ ಅಂತ. ಧೃತರಾಷ್ಟ್ರ ಹುಟ್ಟುವಾಗ ವೇದವ್ಯಾಸರಿಗೆ 600 ವರ್ಷ ಅಂತ. ಹಾಗಾದ್ರೆ ದ್ವಾಪರ ಅದೇನು ಹೇಳುವುದು ಹೇಗೆ? ಕಲಿಯುಗ ದ್ವಾಪರ ಮುಗಿಲಿಕ್ಕೆ ಧೃತರಾಷ್ಟ್ರ ಹುಟ್ಟಿದ ಮೇಲೆ ಒಂದು ಸುಮಾರು 100 ಚಿಲ್ಲರೆ ವರ್ಷ ಇತ್ತು ದ್ವಾಪರ ಯುಗ. ಯಾಕೆಂದ್ರೆ ಧೃತರಾಷ್ಟ್ರನ ಮಕ್ಕಳು ದುರ್ಯೋಧನಾದಿಗಳು, ದುರ್ಯೋಧನ ಸಾಯುವಾಗ ದುರ್ಯೋಧನಿಗೆ 71 ವರ್ಷ, ಅವರು ಸತ್ತ ದಿನವೇ ದ್ವಾಪರ ಮುಗಿದು ಕಲಿಯುಗ ಪ್ರಾರಂಭ. ಹಾಗಾದ್ರೆ ದುರ್ಯೋಧನ ಸಾಯುವ ದಿವಸ ಕಲಿಯುಗ ಪ್ರಾರಂಭ, ಸತ್ತ ನಂತರ ಕಲಿಯುಗ ಪ್ರಾರಂಭ ಆಗಿದೆ. ದುರ್ಯೋಧನಿಗಿಂತ ದುರ್ಯೋಧನ ಅಪ್ಪ, ಅವನೊಂದು 30-40 ವರ್ಷಕ್ಕೆ ದೊಡ್ಡವ, ಅದೇ 100 ಚಿಲ್ಲರೆ ವರ್ಷ. ಹಾಗಾದ್ರೆ ಕಲಿಯುಗ ಪ್ರಾರಂಭ ಆಗುವಾಗ ಧೃತರಾಷ್ಟ್ರ ಅಂದ್ರೆ 100 ವರ್ಷ ಇರ್ಬೋದು. ಅವನು ಹುಟ್ಟುವಾಗ ವೇದವ್ಯಾಸರಿಗೆ 600 ವರ್ಷ, ಹಾಗಾದ್ರೆ ಕಲಿಯುಗಕ್ಕಿಂತ ಸುಮಾರು 700 ವರ್ಷ ಹಿಂದೆ ನೋಡ ವೇದವ್ಯಾಸ ಅಂತ.
ಕಲಿಯುಗ ಪ್ರಾರಂಭ ಆಗುವುದಕ್ಕಿಂತ ಒಂದು 700 ಚಿಲ್ಲರೆ ವರ್ಷಗಳ ಮೊದಲು, ಸುಮಾರು 700 ರಿಂದ 750 ರವರೆಗೆ ನಾವು ಕರೆಕ್ಟ್ ಆಗಿ ಇಸ್ವಿ ಹೇಳಲಿಕ್ಕೆ ಆಗದೇ ಇರ್ಬೋದು. ಇದು ವೇದವ್ಯಾಸರ ಕಾಲ, ಅವತಾರ ಕಾಲ. ವ್ಯಾಸ ಷಟ್ಶತವರ್ಷೀಯ ಧೃತರಾಷ್ಟ್ರ, ಧೃತರಾಷ್ಟ್ರ ಹುಟ್ಟುವಾಗ ವೇದವ್ಯಾಸರಿಗೆ ಸರಿಯಾಗಿ 600 ವರ್ಷ. ಹಾಗಾದ್ರೆ ದ್ವಾಪರ ಅಂತ್ಯದಲ್ಲಿ ಹೇಳುವುದು ಹೇಗೆ? ದ್ವಾಪರಾಂತ್ಯದಲ್ಲಿ ವೇದವ್ಯಾಸರಿತ್ತು, ಮತ್ತೆ ದ್ವಾಪರಾಂತ್ಯದಲ್ಲಿ ನಡೆದಿರತಕ್ಕಂತಹ ಕಥೆಗಳನ್ನೇ ಅವರು ಮಹಾಭಾರತ ರಚನೆ ಮಾಡಿದ್ರು. ಪಾಂಡವರ ಕಥೆ ಭಾಗವತದಲ್ಲೂ ಬರುವುದು, ಕೃಷ್ಣನ ಕಥೆ ಪಾಂಡವರ ಕಥೆ. ಅದು 800,000 ವರ್ಷದ ಮೊದಲು ಅದನ್ನ ದಾಖಲೆ ಮಾಡುವುದು ಅಥವಾ ಉಪದೇಶ ಮಾಡುವುದು ಹೇಗೆ? ಅವರೇ ಉತ್ತರಿಸುವ ಮುಂಚೆ ಅದಕ್ಕೆ ದ್ವಾಪರ ಆದವು ಅಂತಂದ್ರೆ ಬಹಳ ಸುಂದರವಾದಂತಹ, ಅನೇಕ ಮಂದಿ ನಾನಾ ವಿಧವಾಗಿ ಒದ್ದಾಡಪಟ್ಟಿದ್ದಾರೆ ಇದಕ್ಕೆ. ಒಬ್ಬೊಬ್ಬರು ವ್ಯಾಖ್ಯಾನ ಬರೀತಾರೆ ದ್ವಾಪರಾದು ಅಂದ್ರೆ ರಿವರ್ಸ್ ಆರ್ಡರ್ ಅನ್ನು ತಗೋಬೇಕು ಅಂತ. ಈ ಕಡೆಯಿಂದ ನೋಡಿದ್ರೆ ದ್ವಾಪರಾದ ಅಂತ್ಯವೇ ಆದಿ ಅಲ್ವಾ? ಈಗ ಕೆಳಗಿನಿಂದ ಇದ್ದವನಿಗೆ ಮೊದಲನೇ ಮೆಟ್ಲು ಮೇಲೆ ಹೋಗುವಂತಹದ್ದು, ಮೇಲೆ ಇದ್ದವನಿಗೆ ಮೊದಲನೇ ಮೆಟ್ಲು ಮೇಲೆ ಇದ್ದದ್ದು. ಹಾಗೆ ಆ ಮೇಲಿನಿಂದ ನೋಡಿದ್ರೆ ದ್ವಾಪರದ ಆದಿ, ಕಲಿಯುಗದಲ್ಲಿ ನಿಂತು ನೋಡಿದ್ರೆ ದ್ವಾಪರದ ಆದಿ ಅಂದ್ರೆ ದ್ವಾಪರದ ಅಂತ್ಯ ಆಗುತ್ತೆ ಅಂತ. ಇದೆಲ್ಲ ಗಿಮಿಕ್ಸ್, ಏನೋ ಅರ್ಥ ಮಾಡಬೇಕು ಅಂತ ಒದ್ದಾಟಪಟ್ಟು ಮಾಡ್ತಾರೆ. ಆದರೆ ದ್ವಾಪರ ಅದು ಅಂತ ಅನ್ನೋದಕ್ಕೆ ಬಹಳ ಸುಂದರವಾದ ಅರ್ಥವನ್ನು ಆಚಾರ್ಯ ಮಧ್ವರು ಕೊಡ್ತಾರೆ. ದ್ವಾಪರದ ಆದಿಯಲ್ಲ, ದ್ವಾಪರದಲ್ಲಿ ಆದಿಯಲ್ಲಿ ಅಂತ ಅರ್ಥ ಅಂತ. ದ್ವಾಪರದ ಆದಿಯಲ್ಲಿ ಅಲ್ಲ, ದ್ವಾಪರದಲ್ಲಿ ಮೊದಲು ವೇದವ್ಯಾಸರು ಹುಟ್ಟು. ಯಾರು ಮೊದಲು ಅಂದ್ರೆ ಯಾರು? ಯಾರು ಮೊದಲು? ಕೃಷ್ಣ ಅವತಾರಕ್ಕಿಂತ ಮೊದಲು ವೇದವ್ಯಾಸ, ಈ ಕೃಷ್ಣ. ಆ ಕೃಷ್ಣನಿಗಿಂತ ಮೊದಲು ಈ ಕೃಷ್ಣ. ದ್ವಾಪರದಲ್ಲಿ ಅಂದ್ರೆ ದ್ವಾಪರದ ಕೊನೆಯಲ್ಲಿ ಎರಡು ಅವತಾರಗಳಾಗಿವೆ, ಅದರಲ್ಲಿ ಆದವು. ಭಗವಂತನ ಎರಡು ಅವತಾರಗಳಲ್ಲಿ ಮೊದಲು ವೇದವ್ಯಾಸರ ಅವತಾರ, ಆದರೆ ಕೃಷ್ಣಾವತಾರ. ಆದವು ಅಂದ್ರೆ ಕೃಷ್ಣಾವತಾರಕ್ಕಿಂತ ಮೊದಲು ದ್ವಾಪರದಲ್ಲಿ ವೇದವ್ಯಾಸರ ಅವತರಿಸಿ. ಆ ಕೃಷ್ಣಾವತಾರಕ್ಕಿಂತ ಮೊದಲು ಅಂತ ಯಾಕೆ ಹೇಳಬೇಕು? ದ್ವಾಪರ ಅಂತೆಲ್ಲ ಹೇಳ್ಬೋದಿತ್ತಲ್ಲದೆ, ಕೃಷ್ಣಾವತಾರಕ್ಕಿಂತ ಮೊದಲು ವೇದವ್ಯಾಸರು ನನಗೆ ಇದನ್ನು ಹೇಳಿದರು ಅಂತ. ಇದು ಮುಖ್ಯ. ಕೃಷ್ಣನ ಕಥೆಯನ್ನ ಶುಕಾಚಾರ್ಯನಿಗೆ ವೇದವ್ಯಾಸರು ಹೇಳಿದ್ದು ಯಾವಾಗ ಅಂದ್ರೆ ಕೃಷ್ಣಾವತಾರಕ್ಕಿಂತ ಮೊದಲು. ಮುಂದೆ ಕೃಷ್ಣಾವತಾರ, ಮುಂದೆ ಪಾಂಡವರು ಎಲ್ಲ ಹುಟ್ಟಾರಪ್ಪ, ಹೀಗೆ ಹೀಗೆ ಆಗತ್ತೆ. ಈ ಆಗತ್ತೆ ಅನ್ನೋದನ್ನ ಪಾಸ್ಟ್ ಟೆನ್ಸ್ ಆಗಿ ಶುಕಾಚಾರ್ಯ ಹೇಳಿಬಿಟ್ಟಿದ್ದಾರೆ ಅವರು. ಯಾಕೆಂದ್ರೆ ಈ ಎಲ್ಲ ಘಟನೆಗಳು ಕೂಡ ಕಾಲಚಕ್ರದಲ್ಲಿ ಅದು ಕಾಲಾತೀತವಾಗಿ ನಡೆಯುವಂಥವು. ಇದರ ಹಿಂದಿನ ಕಲ್ಪದಲ್ಲಿ ಹೀಗೆ 28ನೇ ದ್ವಾಪರದಲ್ಲಿ ಹೀಗೆ ವೇದವ್ಯಾಸರು, ಹೀಗೆ ಕೃಷ್ಣ, ಹೀಗೆ ಪಾಂಡವರು ಇದ್ರು. ಆದ್ರಿಂದ ಇದಕ್ಕೆ ಪಾಸ್ಟ್ ಟೆನ್ಸು ಇದೆ, ಇದಕ್ಕೆ ಪ್ರೆಸೆಂಟ್ ಟೆನ್ಸು ಇದೆ, ಇದಕ್ಕೆ ಫ್ಯೂಚರ್ ಟೆನ್ಸು ಇದೆ. ಮುಂದೆಯೂ ಆಗತ್ತೆ, ಹಿಂದೆಯೂ ಆಗಿದೆ, ಈಗಲೂ ನಡೆದಿದೆ. ಅದರಿಂದ ಇದನ್ನ ಇದು ಕಾಲತಃ ಈ ಚಕ್ರದ ಕಾಲಚಕ್ರದಲ್ಲಿ ಈ ಇತಿಹಾಸ ಅನ್ನುವುದು ವರ್ತಮಾನ ಇತಿಹಾಸಕ್ಕೆ ವರ್ತಮಾನವೂ ಇದೆ, ಇತಿಹಾಸಕ್ಕೆ ಭೂತಕಾಲವೂ ಇದೆ, ಇತಿಹಾಸಕ್ಕೆ ಭವಿಷ್ಯದ ಕಾಲವೂ ಇದೆ. ಯಾವುದಕ್ಕೆ? ವೈದಿಕವಾದ ಶಾಸ್ತ್ರೀಯವಾದ ಇತಿಹಾಸಕ್ಕೆ. ನಮ್ಮ ನಿಮ್ಮ ಘಟನೆ ಇನ್ನೊಂದು ದ್ವಾಪರದಲ್ಲಿ ಹೀಗೆ ಮಧ್ವ ಸಂಘ ಇದ್ದು ಹಾಗೆ ನಾವು ಪ್ರವಚನ ಮಾಡ್ತೇವೆ ಅಂತ ಏನು ಇಲ್ಲ. ಆದರೆ ಶಾಸ್ತ್ರೀಯವಾದ ವೇದೋಕ್ತವಾದಂತಹ ಏನು ಪರಂಪರೆಗಳು ಹೇಳ್ತಾರೆ ಅಲ್ಲಿ, ಆ ವೇದೋಕ್ತವಾದ ವ್ಯಕ್ತಿಗಳು ಅವು ಇತಿಹಾಸ ಚಕ್ರದಲ್ಲಿ ಅವರಿಗೆ ಆದಿ ಅಂತ ಇಲ್ಲ, ಅದು ತಿರುಗುತ್ತಾ ಇರುತ್ತೆ. ಆದ್ದರಿಂದ ಇದೊಂದು ವಿಶೇಷ ಏನು ಅಂದ್ರೆ, ಕೃಷ್ಣಾವತಾರಕ್ಕಿಂತ ಮೊದಲು ಕೃಷ್ಣನ ಕಥೆಯನ್ನು ಬಣ್ಣಿಸುವ ಭಾಗವತವನ್ನ ವೇದವ್ಯ ನಮ್ಮ ಅಪ್ಪನ ಬಾಯಿಂದ ನಾನು ಕೇಳಿದೆ ಅಂತ. ಮಹಾಭಾರತ ರಚನೆ ಆದದ್ದು ಮಹಾಭಾರತ ನಡೆಯುವ ಮೊದಲು, ಭಾಗವತ ರಚನೆ ಆದದ್ದು ಕೃಷ್ಣ ಅವತಾರ ಆಗುವ ಮೊದಲು. ಅದರ ಕೃಷ್ಣನ ಕಥೆಯೇ ಇರೋದು, ಆದರೆ ಅದು ರಚನೆ ಆದದ್ದು ಮೊದಲು. ಕೃಷ್ಣಾವತಾರದ ಘಟನೆ ನಡೆದದ್ದು ನಂತರ, ಕೃಷ್ಣಾವತಾರದ ಬಗೆಗಿನ ಗ್ರಂಥ ರಚನೆಯಾದದ್ದು ಮೊದಲು, ಅದನ್ನ ಶುಕಾಚಾರ್ಯ ಕೇಳಿದ್ದು ಮೊದಲು. ಆದರೆ ಹೇಳಿದ್ದು ಶುಕಾಚಾರ್ಯ ಇವನಿಗೆ, ಆ ಘಟನೆ ನಡೆದ ಮೇಲೆ. ಪರೀಕ್ಷಿತ್ ರಾಜನಿಗೆ ಹೇಳಿದ್ದು ಮಾತ್ರ ಘಟನೆ ನಡೆದ ಮೇಲೆ. ಆದ್ರಿಂದ ಅದರ ಮೊದಲು ಪರೀಕ್ಷಿತ್ ರಾಜನಿಗೆ ಹೇಳಿದ್ದಿರಲಿ, ಅದರ ನಂತರ ನೈಮಿಷಾರಣ್ಯದಲ್ಲಿ ಸೂತ ಹೇಳಿದ್ದಿರಲಿ, ಅದೆಲ್ಲ ಈ ಘಟನೆ ನಡೆದ ಮೇಲೆ. ಆದರೆ ಶುಕಾಚಾರ್ಯರು ಕೇಳಿದ್ದು ಮಾತ್ರ ಪಾಂಡವರ ಕೃಷ್ಣನ ಚರಿತ್ರೆ ಭೂಮಿಯಲ್ಲಿ ನಡೆಯುವ ಮುಂಚೆ ಮುಂದೆ ಹೇಗೆ ನಡೆಯುತ್ತೆ ಅನ್ನೋದನ್ನ ತನ್ನ ಮಗನಿಗೆ ಆವಿಷ್ಕಾರ ಮಾಡಿದರು ವೇದವ್ಯಾಸ. ಅದನ್ನೇ ತರ ಅಧೀತವಾದ ದ್ವಾಪರ ಆದವು. ದ್ವಾಪರದಲ್ಲಿ ಮೊದಲು ಮೊದಲು ಅಂದ್ರೆ ಕೃಷ್ಣಾವತಾರದ ಕಥೆಯನ್ನು ಈ ಗ್ರಂಥ ಒಳಗೊಂಡಿದ್ದರೆ, ಕೃಷ್ಣ ಯಾರ ಕಥೆಯನ್ನು ಈ ಗ್ರಂಥ ಒಳಗೊಂಡಿದೆಯೋ ಅವರು ಭೂಮಿಯಲ್ಲಿ ಅವತರಿಸುವುದಕ್ಕಿಂತ ಮುಂಚೆ. ಈ ಅರ್ಥ ಯಾರೂ ಬರದೇ ಇಲ್ಲ, ಹೊಡೆದೇ ಇಲ್ಲ ಯಾರಿಗೂ. ಎರಡು ದ್ವಾಪರಾದಿಂದ ಅದನ್ನು ರಿವರ್ಸ್ ತಿರುವ ಮುರುವ ಮಾಡಿ ಹಿಡ್ಕೊಂಡ್ರೆ ಇದೇ ಆದಿ ಆಗತ್ತೆ, ಏನೇನೋ ಬರೆದಿದ್ದಾರೆ. ಆದರೆ ಈ ಒಂದು ವಿಶಿಷ್ಟವಾದ ಪ್ರಮೇಯ ಯಾರ ತಲೆಗೂ ಹೊಡೆದು ಹಾಕ. ಅಧೀತವಾದ ದ್ವಾಪರಾದವು ಪಿತೃ ದ್ವೈಪಾಯನಾದ